ಆಗಿರ್ತಕ್ಕಂತ ಹೌದು ಜಗಜ್ಯೋತಿ ಬಸವೇಶ್ವರ ಒಂದು ಮಾತು ಹೇಳಿದ್ರು ಚಕ್ಕನ್ನ. ಏನ್ ಹೇಳರು ಸರ ಮಾತ? ಹರಿಯುವ ಹಾವಿಗಂಜೆ ಉರಿಯುವ ನಾಲಿಗೆ ಗಂಜೆ. ನಾಲಿಗೆ ಗಂಜೆ ಹರಿಯುವ ಹಾವಿಗಂಜೆ ಉರಿಯುವ ನಾಲಿಗೆ ಗಂಜೆ. ಹೌದು ಹೌದು. ಸುರಿಗೆ ಮನೆ ಗಂಜೆ. ಹೌದು. ಒಂದ ಕಂಜುವೆ ಒಂದ ಕಳಕುವೆ. ಹೌದು ಹೌದ್ರಿಪ್ಪ. ಪರ ಸ್ತ್ರೀ ಪರಧನವೆಂಬ ಜೂಬಿ ಗಂಜುವೆ. ಜೂಬಿ ಗಂಜುವೆ ಮುನ್ನಂತದ ರಾವಣನ ವಿಧಿ ಆದ. ಹೌದು ಹೌದು. ಅಂಜುವೆನಯ್ಯ ಕೂಡಲ ಸಂಗಮದೇವ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿ ಸರ ಮಾತ? ಬಸವಣ್ಣವ್ರು ಹೇಳ್ತಾರ ಜಕ್ಕನವ್ರು ಏನಂತ ಹೇಳ್ತಾರಿಪ್ಪ? ನಾ ದಾರಿ ಹಿಡಿದ ಹಾವು ಹೊಂಟಂತ ಸಂದರ್ಭದೊಳಗೆ ನನ್ನ ಎದುರುಗಡೆ ಒಂದು ಹಾವು ಹರಿದು ಬತ್ತಪ್ಪ ಅತ್ತಾರ. ಹೌದು ಹೌದು. ಆ ಹರಿದು ಬರುವ ಹಾವಿನ ನೋಡಿ ನಾ ಅಂಜಕ್ ಹೋಗಂಗಲ್ಲ. ಹೌದು. ಇನ್ನು ಉರಿಯುವಂತ ಬೆಂಕಿ ಅಗ್ನಿ ಉರಿಯುವಂತ ಅಗ್ನಿ ಗಾಳಿಯಲ್ಲಿ ತನ್ನ ನಾಳಿಯನ್ನು ಚಾಲ್ತ ನೋಡು. ಹೌದು ಹೌದು. ಅದಕ್ಕೂ ನಾ ಅಂಜಕ್ ಹೋಗಂಗಲ್ಲ. ಹೌದು. ಹರಿತವಾಗಿರ್ತಕ್ಕಂತ ಒಂದು ಆಯುಧ ತನ್ನ ನಾನು ಎದಿ ಮೇಲೆ ಹಿಡಿದ್ರಪ್ಪ ಅತ್ತಾರ. ಹಿಡಿದ್ರು ಅದಕ್ಕೂ ನಾ ಅಂಜಕ್ ಹೋಗಂಗಲ್ಲ. ಹೌದು ಹೌದು. ಇಷ್ಟೆಲ್ಲಕ್ಕೂ ಈ ಭೂಮಿ ಮೇಲೆ ಅಂಜಂಗಲ್ಲ. ಆದ್ರೆ ಕೆಲವೊಂದು ಕಲ್ತೀನಿ ಕೆಲವೊಂದು ಕಲಕ್ತೀನಿ ಅಂತ ಹೇಳಿದ್ರೆ ಅವರು. ಹೌದ್ರಿಪ್ಪ. ಹಿಂಗಂದ್ರೆ ಏನ್ರಿ? ಪರ ಸ್ತ್ರೀ ಪರಧನವೆಂಬ ಜೂಬಿಗಂಜು ಅಂತ ಹೇಳಿದ್ರು ಅವ್ರು. ಹೌದ. ಪರರ ಮನಿ ಹೆಣ್ಣು ಮಕ್ಕಳು ನೋಡಿದ್ರೆ ನನಗೆ ಅಂಜಿಕ ಬರ್ತದ. ಹೌದ್ ಹೌದಲ್ರಿ. ಇನ್ನೊಬ್ಬರು ದೊಡ್ಡ ನಾನು ಬಲ್ಲಿದ್ದಪ್ಪ ಅತ್ತಾರ ಅಂಜಿಕ ಬರ್ತದ. ಹೌದು. 6 ಕೋಟಿ ಆವೇಶ ಪಡೆದಿರ್ತಕ್ಕಂತ ಯಾರ್ರಿ ಸರ? ದಶಮುಖ ರಾವಣಗಾರ ಆವೇಶ ಹೋಗ್ಯದ. ಹೋಗ್ಯದ ಹೋಗ್ಯದಲ್ರಿ. ಅಂತಿಂತವ್ರು ಈ ಭೂಮಿ ಮೇಲೆ ಉಳಿದಿಲ್ಲಪ್ಪ ಅಂತಂದ್ರ. ಹೌದು. ನಮ್ಮ ನಿಮ್ಮ ಹತ್ರ ಗತಿನ ತಿಳ್ಕೊಂಡ ಬಸವಣ್ಣವ್ರು ಹೇಳಿದ್ರು. ಹೌದು. ಅಂಜುವೆನ ಯಾ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೇಳರ್ ಹೇಳರಿಪ್ಪ. ಈ ಜಗತ್ತಿನೊಳಗೆ ಈ ಭೂಮಿ ಮೇಲೆ ಹುಟ್ಟಿದ ಬಳಕ ಹೌದ್ರಿಪ್ಪ ಒಬ್ಬರಕ್ಕೊಬ್ರು ಅಂಜು ನಡಬೇಕು, ಒಬ್ಬರಕ್ಕೊಬ್ಬರು ಬಾಗಿ ನಡಿಬೇಕ. ಹೌದ್ ಹೌದ್ರಿಪ್ಪ. ಅಣ್ಣಗೆ ತಮ್ಮಂಜಿ ನಡಬೇಕ್ರಿ. ತಾಯಿ ತಂದಿಗೆ ಮಕ್ಕಳಂಜಿ ನಡಬೇಕು. ಅತ್ತಿ ಮಾವು ಸ್ವಂತನಂಜಿ ನಡಬೇಕು. ಅನ್ನದರಿಗೆ ತಮ್ಮದರಂಜಿ ನಡಬೇಕು. ಅಕ್ಕದರಿಗೆ ತಂಗಿದರಂಜಿ ನಡಬೇಕು. ಹೌದು ಹೌದ್ರಿಪ್ಪ. ಗುರುವಿಗೆ ಶಿಷ್ಯರಂಜಿ ನಡಿಬೇಕು. ಹೌದು. ಗಂಡಿಗೆ ಏನ್ ತಂಜಿ ನಡಿಬೇಕ? ನಡಿಬೇಕಲ್ರ ಸರ. ಇನ್ನು ಬಾಗಿ ನಡೆದೇವಪ್ಪ ಅಂತ ನಮ್ಮ ಬಾಳವೆ ಬಂಗಾರ ಅಕ್ಕದ. ಬಾಗಿ ನಡೆದೇವಪ್ಪ ಅಂತ ನಮ್ಮ ತಲೆಯಾಗ ಜರ ಜ್ಞಾನ ಹೊಕ್ಕದ. ಹೌದು ಹೌದು. ನಮ್ಮ ಬಾಳವೆ ಶುದ್ಧ ಅಕ್ಕದ್ರಿ. ಶುದ್ಧ ಅಕ್ಕದ? ಹೌದು. ಬಾಗಿ ನಡೆದೇವಪ್ಪ ಅಂತಾರ. ಏನ್ ಹಾಕದ್ರಿ ಸರ? ನಮ್ಮ ತಲೆಯಾಗ ಹೆಂಗ ಜ್ಞಾನ ಹೊಕ್ಕ ಜಕ್ಕಣ ಅಂದ್ರ ಹೆಂಗ್ರಿಪ್ಪ? ಹಿಂದ ರಾಜ ಮಹಾರಾಜರ ಕಾಲಕ್ಕ. ಹೌದು. ಊರು ಜನರಿಗೆ ನೀರಿನ ಅನುಕೂಲ ಆಗಲ ತಿಳ್ಕೊಂಡ. ಹೌದು ಹೌದು. ಊರಿಗೆ ಒಂದೊಂದು ಸೇದು ಮಾಡಿ ಕಟ್ಟಿಸ್ತಿದ್ರು. ಕಟ್ಟಿಸ್ತಿದ್ರಲ್ರಿ. ಕಟ್ಟಿಸ್ತೀರ? ಹಾ. ಊರಿಗೆ ಒಂದೊಂದ್ರಿ. ಆಗಿನ ಕಾಲದಾಗ ನೀರ್ ತರ್ಲಾಕ್ ಹೋಗ್ಬೇಕಾದ್ರ ಹೋಗ್ಬೇಕಾದ್ರ ತಾಮ್ರ ಕೊಡ ಇದ್ದು ಇದ್ದಲ್ರಿ ತಾಮ್ರ ಕೊಡ. ಆ ತಾಮ್ರ ಕೊಡ ತಗೊಂಡ್ ನಾವು ಸೇದವಾಗಿ ನೀರಿಗೆ ಹೋದೇವ ಅಂದ್ರ. ಹೌದು. ಕೊಡದ ಕಂಟಕ್ಕೊಂದು ಹಗ್ಗ ಕಟ್ಟಿ ಬಾವ್ಯಾಗ ಕೊಡ ಬಿಟ್ಟೇವಂದ್ರ ಏನ್ ಮಾಡ್ತದ್ರಿ? ತಾಮ್ರ ಕೊಡ ನೀರಿನ ಮೇಲೆ ಹೋಗಿ ಕುಂದ್ರನ. ಹೌದು. ಬಾಗಿ ಬಿಡ್ತಿತ್ತು. ಹೌದು ಹೌದಲ್ರಿ. ತಾಮ್ರ ಕೊಡ ವಾದ್ಯಿರ್ತಿತ್ತು, ಬಾಗುವಂತ ಶಕ್ತಿ ಇತ್ತು. ಬಾಗಿ ಬಿಡ್ತಿತ್ತು. ಯಾವಾಗ ತಾಮ್ರ ಕೊಡ ಬಾಗ್ತಿತ್ತಲ್ಲ ಹಾಗೆ ನೀರು ತುಂಬಿಕೊಂಡ್ ಬಿಡ್ತಿತ್ತು. ಹೌದು ಹೌದ್ರಿ. ಹೌದಿಲ್ಲ? ಹೌದು. ಈಗ ಪ್ಲಾಸ್ಟಿಕ್ ಕೊಡ ಬಂದಾವ್. ಬಂದಾವಲ್ರಿ. ಈ ಪ್ಲಾಸ್ಟಿಕ್ ಕೊಡ ತಗೊಂಡ್ ನಾವು ಅದೇ ಸೇದು ಬಳಗ ನೀರಿಗೆ ಹೋದೇವ ಅಂದ್ರ ಏನ್ ಹಾಕಿದ್ರಿ? ಕೊಳದ ಕಂಟಕ್ಕೊಂದು ಹಗ್ಗ ಕಟ್ಟಿ ಕಟ್ಟಿ ಪ್ಲಾಸ್ಟಿಕ್ ಕೊಡ ಬಾನಾಗ ಬಿಟ್ಟೆವ ಅಂದ್ರ. ಹೌದು ಹೌದು. ಪ್ಲಾಸ್ಟಿಕ್ ಕೊಡ ಹೋಗಿ ನೀರಿನ ಮೇಲೆ ಹೋಗಿ ಕುತ್ತಪ್ಪಂದ್ರಿ ಶೆಟ್ಟದ ಕುತ್ತ ಬಿಡ್ತಾರ ಜಕ್ಕನ. ಶೆಟ್ಟದ ಕುಂಡ್ರಿ ಬಾಗಲ್ರಿ. ಹಾ ಬಾಗಲ್ಲ. ಇದು ಈ ಕೊಡ ನಾವು ತುಂಬಿಸ್ಬೇಕಾರ. ಹೌದು. ನಮ್ಮ ಕೈಯಾಗೇನು ಹಾಕಿರ್ತ ನೋಡು. ಹೌದು ಹೌದ್ರಿ. ಆ ಹಗ್ಗ ತಗೊಂಡು ಎತ್ತುವುದು ಈ ಕರ್ಸುದು ಎತ್ತುವುದು ಈ ಕರ್ಸುದು ಮಾಡಿದ್ರು ತುಂಬುತ್ತ ಎಟ್ಟೋತ್ತಿನ ಮೇಲೆ ಪ್ಲಾಸ್ಟಿಕ್ ಕೊಡ ತುಂಬುತ್ತಾರ. ಹೌದೌದು. ಅದಕ್ಕೆ ಹೇಳಿದ ನಿವಸ. ಹೌದು. ಈ ಇಂಗ್ಲೇಶ್ವರ ಗ್ರಾಮದೊಳಗ. ಹೌದು. ಯಾವ ನಮ್ಮ ಸರದೋಡಿ ಕಲಾ ಸಂಘದವರು ಸಂಘದವರು ಈ ಎಲ್ಲಾ ಕಮಿಟಿ ಹಿರಿಯರ ಅಪ್ಪಣೆಯನ್ನು ಪಡೆದುಕೊಂಡ ಏನು ಮಾಡ್ಯಾರಿ ಸರ? ಒಂದೆರಡು ಪ್ರಶ್ನೆಗಳನ್ನ ಕೇಳ್ಯಾರಿ. ಕೇಳ್ಯಾರ? ಹೌದೌದು. ಏನು ಕೇಳಿರ್ಜಕ್ಕ ಕೇಳಿರ್ಬೇಕಲ್ಲ ನಾನು. ಇಲ್ರಿ ಸರ್, ನಾನು ಜನ ಮಕ್ಕೊಂಡಿದ್ರಿ. ನೀನು ಹರಗಿ ಒಂದು ಮುಕ್ಕೊಳಕ ತಿನ್ನಿ. ಸ್ವಲ್ಪ ಸ್ವಲ್ಪ ಮುಕ್ಕೊಂದಿನ್ರಿ ಸರ್. ಹೆಂಗಾಗ್ಯದನ? ಅದಕ್ಕೆ ಸರದೋಡಿ ಕಲಾಸಂಗ್ರ ಪ್ರಶ್ನೆ ಏನು ಕೇಳಿದ್ರಪ್ಪ ಅತ್ತಾರ? ಏನು ಕೇಳ್ಯಾರಿ ಸರ್? ಲಕ್ಷ್ಮೀರಿ ಎಷ್ಟು ಮಂದಿ ಶಿಷ್ಯರದಾರ? ಹಾ ಹಾ. ತರ್ಕಿ ಬತ್ತರಿ. ಹೌದಲ್ಲ? ಹೌದೌದು. ಅವ್ರ ಹೆಸರು ಏನು? ಹಾ ಹಾ. ಇದು ಒಂದೇ ಪ್ರಶ್ನೆ. ಇದು ಒಂದೇ ಪ್ರಶ್ನೆ. ಹನುಮಂತ ಲಂಕಾ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಯಾವ ಪರ್ವತದಿಂದ ಹಾರದ? ಹಾರದ. ಅವ್ರ ಮ್ಯಾಲೆ ಮಾಸ್ತಾರ ಪರ್ವತ ಹತ್ತಾರ. ಇವರು ಬಡ್ಡ್ಯಾಗ ಗುಡ್ಡ ತಿಳಿತದಲ್ಲಿ ನೋಡು. ಹಾ, ಬಡ್ಡ್ಯಾಗ ಗುಡ್ಡ. ಹಾ ಹೌದಲ್ಲ? ಹೌದೌದು. ಹಾ, ಇವ್ರ ಹತ್ತಾರ. ಅದಕ್ಕ ಇವತ್ತು ನಿವಸ ಏನ್ರಿ ಸರ್? ಲಕ್ಷ್ಮೀ ಹಬ್ಬ ಅಂತಂದ್ರೆ ಜಕ್ಕನ. ಹೌದು ಹೌದು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತೇಳಿ ಮೂರು ಮಂದಿ ಅದಾರಿ ಅವ್ರು. ಅದಾರಲ್ರಿ. ಹೌದಲ್ಲ? ಹೌದು ಹೌದು. ಇನ್ನಿತ್ತು ಲಕ್ಷ್ಮೀಗಳು ಅದಾರ? ಅದಾರ್ರಿ.
ಅದಾರಿಲ್ಲ ಅದಾರಿ ಪಾಪರಕ್ಕವ್ರಿ. ಹಾ ಇನ್ನಿತರ ಲಕ್ಷ್ಮಿಗಳು ಹೆಂಗಪ್ಪ ಅತ್ತಾರ ಹೆಂಗ್ರಿ? ತ್ವರ್ಯಾಗ ಒಬ್ಬಕ್ಕೆ ಲಕ್ಷ್ಮಿ ಅದಾಳ. ಹೌದು, ಅಕ್ಕಿಗೆ ಲಕ್ಕ ಮತ್ತಾರ. ಲಕ್ಕ ಮತ್ತಾರಲ್ರಿ, ಹೌದಲ್ಲ. ಅದಕ್ಕೆ ನನಗೊಂದು ಇಲ್ಲಿ ಮಾತು ಬೇಕಾಗ್ಯದ. ಏನಕ್ಕೆ ಕೇಳ್ರಿ? ಯಾವ ಲಕ್ಷ್ಮಿದು ಅನ್ನೋದು ಬೇಕಲ್ಲ, ಬೇಕಲ್ಲ, ಹೌದಲ್ಲ. ಹೌದೌದು. ಏನ 18ರದಾಗ ಲಕ್ಷ್ಮೀ ಸರಸ್ವತಿ ಬಗ್ಗೆ ಕೇಳಿದ್ರು? ಹಾ, ಏನೇನು ಇನ್ನಿದ್ರ ಇರ್ತಾರೆ ಊರೊಳಗ. ಹಾ ಹಾ, ಲಕ್ಷ್ಮಿಗಳ್ರಿ. ಹಾ, ಅವ್ರ ದೇವರಾಗ್ಯಾರ. ಹೌದೌದು. ಏನ್ ಅವ್ರ ಬಗ್ಗೆ ಕೇಳಿದ್ರು? ಹಾ, ಬೇಕಲ್ರಿ. ಹಾ, ಬೇಕು. ಅದನ್ನ ಮುಂದಿನ ಸಂಜೆಗೆ ನಮ್ಮ ಸರ್ದಾರ್ ಕಲಾ ಸಂಘದವರು ಯಾವ ಲಕ್ಷ್ಮಿ ಅದಾರ ಅಂತ ಹೇಳಿ ಅನ್ನಂತದ್ ಹೇಳ್ತಾರ. ಹೌದು. ಇನ್ ಹನುಮಂತ ಲಂಕಾ ಪಟ್ಟಣಕ್ಕ ಹೌದು ಯಾವ ಪರ್ವತದಿಂದ ಹಾರದ? ಹಾರದ ಅನ್ನಂತ ಮಾತು ಕೇಳ್ಯಾರ. ಕೇಳ್ಯಾರಿ ಸರ. ದ್ರೋಣಗಿರಿ ಪರ್ವತದಿಂದ ಹೌದು ಹನುಮಂತ ಲಂಕಾ ಪಟ್ಟಣಕ್ಕೆ ಹಾರ. ಹಾರ ಇದು ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ. ಪುನ್ನ ಹಿಂಗದ. ಹೌದು. ಇನ್ನು ಕಲ್ಲಕ್ಕ ಕಡುಬು ಕೊಟ್ಟಳಪ್ಪ ಸರ. ಸರ, ಮಲ್ಲಕ್ಕ ಒಂದರ ಚಟ್ನಿ ಹಚ್ಚಿ ಟೂಚಿನ ದೋಸೆ ಕುಡ್ಬೇಕಲ್ಲ. ಹಾ, ಏನ್ರಿ ಕೇಳನ್ರಿ? ಅಲ್ಲ, ನಾವು ಪ್ರಶ್ನೆ ಕೇಳೋದು ಬೇಡ ಅನ್ರಿ. ಸಂವಾದ ಇಟ್ಟ ಅದು ಆಯ್ತು, ನಾವು ಪ್ರಶ್ನೆ ಕೇಳಿ ಮಾತಾಡ ಮೊದಲು ಮಾತಾಡ್ತೇವೆ. ಹಾ, ಅದಕ್ಕೆ ಈಗ ಸರ್ದೊಡಿ ಕಲಾಸಂಗ್ರು ನೀವು ಎಲ್ಲರೂ ಕೊಡ್ಕೊಂಡು ಏನು ಪ್ರಶ್ನೆ ಕೇಳಪ್ಪ. ನಮ್ಮ ಕಲಾವಂತರಿ ನೀವು ಎಲ್ಲರೂ ಕೇಳಿದ್ರೆ ಕೇಳ್ತೀನಿ, ಬೇಡ ಅಂದ್ರೆ ಬಿಟ್ಟು ಬಿಡ್ತೇನೆ. ಹೌದೌದು. ಹಂಗ್ರಿ, ಕೇಳಿ ಕೇಳ್ರಿ ಸರ, ಕೇಳತ್ರಿ. ಕೇಳಣ್ರಿ. ಹಾ, ಒಂದು ಪ್ರಶ್ನೆ ಕೇಳಿದ್ ಜಕ್ಕಾನ. ಏನ್ರಿ ಸರ? ಏನು ಪ್ರಶ್ನೆ ಕೇಳಿದಪ್ಪ ಅತ್ತಾರ? ಏನ್ರಿಪ್ಪ, ಮಹಾಭಾರತ ಕಾಲದೊಳಗ ಹೌದು ಏಕಲವ್ಯ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮಾಡಿ ಬಿಲ್ವಿದ್ಯೆಯನ್ನು ಕಲತಲ್ರಿ ಸರ್. ಹೌದಲ್ಲ? ಹೌದೌದು. ಇನ್ನು ಹಾಲು ಮತದೊಳಗ ಹೌದು ಮಾಳಿಂಗರಾಯ ಒಬ್ಬನ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮಾಡಿ ವಿದ್ಯಾ ಕಲ್ತಾನ. ಹೌದು. ಯಾವನು ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮಾಳಿಂಗರಾಯ ವಿದ್ಯಾ ಕಲಿತ ಕಲಿತ ಅನ್ನಂತ ಮಾತ ನಮ್ಮ ಸರ್ದೊಡ ಕಲಾಸಂವರ್ಗದ. ಹೌದು. ಮುಂದಿನ ಸಂಧಿಗೆ ಹೌದೌದು ಹೇಳ್ತಾರೆ. ಹೇಳ್ತಾರೆ ಸರ. ಇಂಥವನ ಮೂರ್ತಿಯನ್ನು ತಯಾರು ಮಾಡಿ ಮಾಳಿಂಗರಾಯ ವಿದ್ಯಾ ಕಲಿತ ಅಂತ ಹೇಳ್ತಾರ. ಹಾ, ಹೇಳ್ತಾರ. ಹೌದು. ಅದಕ್ಕಿನ್ನು ಭೂಮಿ ಶ್ರೇಷ್ಠ, ಏನ ಆಕಾಶ ಶ್ರೇಷ್ಠ. ಹೌದೌದು. ಅನ್ನುವಂತ ಎರಡು ವಿಷಯದೊಳಗೆ ನಾವು ಯಾವಾಗ ಹಿಡ್ಕೊಂಡು ಬಿಡ್ತೇವಲ್ಲ, ಬಿಟ್ಟಿರ್ತಕ್ಕಂಥದನ್ನು ಬೆಳೆಸ್ತೀನಿ ಅನ್ನಂತ ಮಾತನ್ನ ಹೇಳ್ಯಾರಿ ನಮ್ಮ ಹಿರಿಕಲು ಅಂತ ಹೇಳ್ಯಾರ. ಹೌದು. ಅದಕ್ಕೆ ನಮ್ಮ ಪಾಲ ಯಾವ್ದಪ್ಪ ಅಂತಾರ? ಯಾವಾಗ್ರಿ ಸರ? ಈ ಭೂಮಿನೇ ಶ್ರೇಷ್ಠ ಅನ್ನೋದು ನಾನು ಅದ ನಮ್ಮ ಪಾಲ. ಹೌದಲ್ಲ? ಹೌದೌದು. ಈ ಭೂಮಿ ಹೆಂಗ ಶ್ರೇಷ್ಠಪ್ಪ ಅಂತಾರ? ಹೆಂಗ್ರಿ ಸರ? ನಾವು ಇವತ್ತು ನ್ಯೂಸ್ ಬದುಕಬೇಕಾದ್ರೆ ಬದುಕಬೇಕಾದ್ರೆ ಭೂಮಿ ಮೇಲೆ ಬದುಕಾಕತ್ತೇವೋ ಅಥವಾ ಆಕಾಶದೊಳಗೆ ಬದುಕ? ಭೂಮಿ ಮೇಲೆ ಸರ್. ಹೌದಲ್ಲ. ಭೂಮಿ ಮೇಲೆ. ಈ ಭೂಮಿ ಮೇಲೆ ನಾವು ಬದುಕಾಕತ್ತೇವಪ್ಪ ಅಂತಾರ? ಹೌದು. ಈ ಭೂಮಿನೇ ಶ್ರೇಷ್ಠನಂತ ನನ್ನ ವಾದ. ಹೌದೌದು. ಹೌದಲ್ಲ. ಹೌದೌದು. ಅದಕ್ಕೆ ಮುಂದಿನ ಸಂಧಿಗೆ ಆಕಾಶ ಹೌದು ಯಾವ ಪ್ರಕಾರ ಶ್ರೇಷ್ಠ ಅನ್ನಂತದ ಹೇಳ್ತಾರೆ. ಹೇಳ್ತಾರ. ಹೌದು. ಅದಕ್ಕೆ ಬಹಳ ಮತ್ತಲಾರ್ದೆ ಹೌದೌದು ಒಂದ ಕೆಲಿ ಹಾಡಿ ಚಾಲ ಹಾಡಿ ಕಲಾವಂತರಿ ಪಳೆ ಹೊಕ್ಕ ದೈವಲ್ಲವರು ಸಂಧಿತಿಯಿಂದ ಅಲಸಬೇಕಾಗಿ ವಿನಂತಿ. ಹೌದು.